मुडलगी तालुक्यातील कल्लोळी गावामध्ये दोन कुटुंबांमध्ये झालेल्या वादामध्ये एक महिला गंभीर जखमी झाल्याची घटना गुरुवारी घडली आहे। शांतवा कामशेट्टी यांच्या घराशेजारी ग्रामपंचायत सदस्यांचे घर आहे। यामध्ये ग्रामपंचायत सदस्य आणि त्यांच्या सहकाऱ्यांनी मद्य पिऊन मद्याच्या बाटल्या शांतवा कामशेट्टी यांच्या घरावर फेकल्या असता या दोन्ही कुटुंबांमध्ये वाद झाला। या वादामध्ये झालेल्या हल्ल्यात शांतवा कामशेट्टी या गंभीर जखमी झाल्या आहेत। त्यांना जिल्हा रुग्णालयात उपचारासाठी दाखल करण्यात आले आहे। हल्लेखोरांविरुद्ध कामशेट्टी कुटुंबियांनी घटप्रभा पोलीस स्थानकात तक्रार नोंदवली असून देखील पोलीस राजकीय दबावाला घाबरून ग्राम पंचायत सदस्यावर कोणतीच कारवाई करत नसल्याचा आरोप यावेळी कामशेट्टी कुटुंबियांनी केला आहे। ನಮಸ್ಕಾರ ಮಾಡಬೇಕು ಮಂದಿ ಎಲ್ಲ ಯಾರಿಗಂದ್ರೆ ಶಾಂತವ ಕಂಶಟ್ಟಿ ಹೊಡ್ತಾರ ಅದೇ ಬಾಟ್ಲೆ ಹೊಡೆದಕ್ಕಾಗಿ ಹುಡುಗರು ಬೇದ್ರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋ ಅವ್ರು ರಿಪ್ಲೈ ಮಾಡಿಲ್ರಿ ಅವ್ರ ಪೊಲೀಸರು ಏನೊಂದು ಮಾತಾಡಿಲ್ರಿ ನಿನ್ನೆ ನಮ್ಮ ಮನೆಗೆ ಮೂರು ಜನ ಪಿಶುವ ಬಂದಿರ್ರಿ ಬಂದ್ರ ನಿಮ್ ಮ್ಯಾಗ ಕೇಸ್ ಆಗೈತೆ ಅಂತಂದ್ರೆ ಕೇಸ್ ಯಾಕೆ ಆಗ್ತೈತ್ರಿ ನಮ್ ತಾಯಿನ ಹೊಡ್ತಾರ್ರಿ ಮತ್ತೆ ನೀವ್ ಹೆಂಗ್ ಕೇಸ್ ಮಾಡಿರಿ ಅಂತ ಕೇಳ್ರಿ ಕೇಳಿದ ಕೂಡಲೇ ಅವ್ರ ಅಂತಾರ್ರಿ ನೀವ್ ಎಲ್ಲಿ ಹೋಗಿಲ್ಲ ಬಿಟ್ಟಿಲ್ಲ ಮತ್ ಕೇಸು ಆಗಿಲ್ಲ ಅಂತೇಳಿ ಅವ್ರ ಅಂದ್ರು ಅವ್ರು ಎಲ್ಲಾ ತರದಿಂದ್ರ ಮಾತಾಡಿದ ಕೂಡಲೇ ನಾವೇನ್ ಮಾಡ್ಬೇಕ್ರಿ ನಾವ್ ಯಾರ ಕಡೆ ಹೋಗ್ಬೇಕು ರಾಜಕೀಯ ಪ್ರಭಾವ ಆಯ್ತ್ರಿ ಆಯ್ತ್ರಿ ಅವ್ರದ ರಾಜಕೀಯ ಪ್ರಭಾವನ ಹೆಚ್ಚಿಗೆ ಮಾತಾಡಿದಾರ ಯಾರ ರಾಜಕೀಯದಿಂದ ನಾನು ಇದನ್ನೆಲ್ಲ ಮಾಡತ್ತೇನೆ ಅಂತೇಳಿ ಅಂದಾರ ಆದ್ರೆ ರಾಜಕೀಯ ಯಾದಕ್ ಬಂತ್ರಿ ರಾಜಕೀಯ ಟೈಮ್ ಅಂತೇಳಿ ನಾವು ಕೇಳತ್ತೇವ್ರಿ ಮತ್ತ ಈ ತರ ಮಂದಿನೆಲ್ಲ ಹೊಡೆದ್ರಿ ನಾಲ್ಕು ಸಲ ಹತ್ರ ಅವ್ರು ಹೊಡ್ಯಾಕತ್ರಿ ಎಲ್ಲಾರು ಎಲ್ಲಾರು ಎಷ್ಟು ಮಂದಿ ನಾವು ಒಂದ ಫ್ಯಾಮಿಲಿನಾರ ಪೊಲೀಸರಿ ಹೇಳ್ರೂ ಅವ್ರ ಕೇರ್ ಮಾಡಿಲ್ರಿ ನಾವು ಅದಕ್ಕಾಗಿ ಇಲ್ಲಿ ಬಂದ ನಾವು ಮೀಡಿಯಾದವ್ರ ಮುಂದ ನಿತ್ಯವ್ರಿ ಈಗ ಇದಕ್ಕೆ ಏನ್ ಸಹಕಾರ ಕೊಡ್ತೀರಿ ಕೊಡ್ರಿ ಈಗ ಶಾಂತವನ್ನ ಅವ್ರ ಪರಿಸ್ಥಿತಿ ಹೆಂಗೈತ್ರಿ ಪರಿಸ್ಥಿತಿ ಅವ್ರದ್ದು ಗಂಭೀರ ಐತ್ರಿ ಅವ್ರು ಉಳಿಯಂಗಿಲ್ಲ ಅಂತ ಹೇಳಿ ಹೇಳಿದಾರ್ರಿ ಡಾಕ್ಟರ್ ಅಲ್ಲಿ ಎಮ್ ಎಲ್ ಸಿನೂ ತಗೊಂಡಿಲ್ರಿ ಏನು ಇಲ್ರಿ ಮತ್ತ ಅವ್ರ ನಾರ್ಮಲ್ ಅಂತ ಹೇಳಿ ಕೇಸ್ ತಗೊಂಡಾರ ಸ್ಲಾಬ್ ಹೆಂಗ್ರಿ ಬಾಧ್ಯಗಳು ಹೋಗಿದ್ರಿ ಮತ್ತೆ ಇದು ಸ್ಟಾರ್ ಉಗಿದ್ರಿ ಮತ್ತೆ ಹಿಂದಾಗಡೆ ಸೇರಿ ನಾವು ಹೋಗಿ ಬೇದೂರಿ ಬೇಗುಡೆ ಬಂದ ಅವರ ರಾಮು ಗಾನ್ಗೆರ್ ರೀ ಸಾಯಪ್ಪ ಗಾನ್ಗೆರ್ ರೀ ಆನಂತರ ಲಕ್ಷ್ಮಣ್ ಗಾನ್ಗೆರ್ ರೀ ಬಂದವರು ಬಿಡಾಕ ಚಲಮಟ್ರಿ ಚಂದ್ರಕಾಂತ್ ರೀ ಎಲ್ಲರೂ ಅದಾರ ರೀ ದಿನ ಸುಮಾರು ಅದಾರ ರೀ ಎಷ್ಟು ದಿನ ನಡೆದೈತಿ ರೀ ಇದಂಗೆಲ್ಲ ಸರ್ ಇದು ಸಾಮರ್ಸ್ ನಡೆಯುತ್ತೆ ರೀ ಇದವ ಸಾಮರ್ಸ್ ನಡೆಯುತ್ತೆ ಸರ್ ಚಂದ್ರಕಾಂತ್ ಇಂದಿರಿ ನೀವು ಊರಾಗಿನ ಮಂದಿಗೆ ಅದು ಹೇಳಿದ್ರಿ ಹಾಂ ಹೇಳಿದ್ರು ಸರ್ मद्य पिऊन मद्याच्या बाटल्या शांतवा कामशेट्टी यांच्या घरावर फेकल्याने हा वाद पेटला होता। या दोन्ही कुटुंबांमध्ये झालेला वाद शेवटी हाणामारीवर आला व यामध्ये शांतवा कामशेट्टी या गंभीर जखमी झाले आहेत। विश्वनाथ देसाई, KNN सिटी न्यूज, बेळगाव।